ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬಿ ಎಡ್ ಮತ್ತು ಸಿಇಟಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳನ್ನು ನಿಮಗೋಸ್ಕರ ನಾವು ನಿರಂತರವಾಗಿ ತೊಗೊಂಡು ಬರ್ತಾ ಇರ್ತವೆ. ಯಾಕೆ ಅಂದರೆ 15,000 ಅಧಿಕ ಟೀಚರ್ಸ್ ಪೋಸ್ಟ್ಗಳೇನು ಈಗ ಕಾಲ್ ಆಗಿದೆ, ಎಲ್ಲರೂ ಪ್ರಿಪ್ರೇಷನಲ್ಲಿದ್ದಾರೆ. ಅವ್ರಿಗೋಸ್ಕರ ವಿಶೇಷವಾಗಿ ಏನಾದರೂ ಮಾಡುವಂಥ ಪ್ರಯತ್ನ ಈ ಬಿ ಎಡ್ ಮತ್ತು ಸಿಇಟಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳು. ಹಾಗಿದ್ರೆ ಇವತ್ತಿನ ಬಿ ಎಡ್ ಸಿಇಟಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಎಲ್ಲ ಫ್ಯೂಚರ್ ಗೌರ್ಮೆಂಟ್ ಟೀಚರ್ಸ್ ರೆಡಿ ಇದ್ದೀರಿ ಅಂತ ಭಾವಿಸ್ತೇನೆ ನಾನು. ಶುರು ಮಾಡೋಣ ಪ್ರಶ್ನೋತ್ತರದ ಸರಣಿಯನ್ನು. ಓಕೆ, ಕಾರ್ಯಕ್ರಮದ ಕೊನೆಗೆ, ವಿಡಿಯೋದ ಕೊನೆಗೆ ಎಷ್ಟು ಅಂಕಗಳು ನಿಮಗೆ ಬಂತು ಅನ್ನೋದನ್ನು ಹೇಳೋದು ಮರಿಬೇಡಿ. ಮೊದಲನೆಯ ಪ್ರಶ್ನೆ ಹೀಗಿದೆ: ಪ್ರತಿಯೊಬ್ಬ ಕಲಿಯುವವನು ಕೂಡ ವಿಶಿಷ್ಟ ಅನ್ನೋದರ ಅರ್ಥ ಏನು? ಪ್ರತಿಯೊಬ್ಬ ಯಾರೆಲ್ಲ ಕಲಿತಾ ಇರ್ತಾನೆ ಅವನು ವಿಶೇಷ ಅಥವಾ ವಿಶಿಷ್ಟವಾಗಿರ್ತಕ್ಕಂಥವನು ಅನ್ನೋದಕ್ಕೆ ಏನರ್ಥ? ಯಾವುದೇ ಇಬ್ಬರ ಕಲಿಕಾರ್ಥಿಗಳು ಸಾಮರ್ಥ್ಯಗಳು, ಆಸಕ್ತಿಗಳು ಮತ್ತು ಪ್ರತಿಭೆಗಳಲ್ಲಿ ಒಂದೇ ಸಮಾನಾಗಿರಲ್ಲ, ಅಥವಾ ಕಲಿಯುವವರು ಸಾಮಾನ್ಯ ಲಕ್ಷಣ ಹೊಂದಿಲ್ಲ, ಅಲ್ಲದೆ ಒಂದೇ ಗುರಿಯನ್ನು ಹೊಂದಿರಲ್ಲ ಅನ್ನುವಂಥದ್ದು, ಅಥವಾ ಎಲ್ಲ ಕಲಿಕಾರ್ಥಿಗಳಿಗೆ ಒಂದೇ ಪಠ್ಯಕ್ರಮ ಸಾಧ್ಯ ಇಲ್ಲ, ಇಲ್ಲಾಂದರೆ ವಿಭಿನ್ನವಾದ ತರಗತಿಗಳು ಕಲಿಕಾರ್ಥಿಗಳ ಸಾಮರ್ಥ್ಯವನ್ನು ವಿಕಾಸಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ನೋಡಿ, ಇಲ್ಲಿರುವಂಥ ಎಲ್ಲ ಆಯ್ಕೆಗಳು ನಮಗೆ ಏನನ್ಸುತ್ತೆ ಅಂದರೆ ಎಲ್ಲವೂ ಸರಿ ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬರಿಗಿನ ಒಬ್ಬ ವಿಶೇಷ, ಯಾರೆಲ್ಲ ಕಲಿತಾ ಇರ್ತಾರೆ ಎಲ್ಲರೂ ವಿಶೇಷ ಅನ್ನೋದನ್ನು ಹೇಳಿದಾಗ ಯಾವುದು ಅದಕ್ಕೆ ಪೂರಕವಾಗುವಂಥ ಉತ್ತರ ಯಾವುದು ಇಲ್ಲಿ ಅಂತ ನೋಡೋದಾದರೆ, ಯಾವುದೇ ಇಬ್ಬರು ಕಲಿಕಾರ್ಥಿಗಳು ಅಥವಾ ಅವರ ಆಸಕ್ತಿಗಳ ಕುರಿತಾಗಿ ಹೇಳ್ತಾ ಇರತಕ್ಕಂಥ ಆಪ್ಷನ್ಸ್ಗಳಿದೆ. ಎಸ್, ನೋಡೋಣ ಉತ್ತರವನ್ನು. ಎಲ್ಲರೂ ಉತ್ತರ ಹೇಳ್ತಾ ಇದ್ದೀರಿ. ಸರಿಯಾದ ಉತ್ತರ ಬಂದು, ಯಾವುದೇ ಇಬ್ಬರು ಕಲಿಕಾರ್ಥಿಗಳು ಕಲಿಕಾರ್ಥಿಗಳ ಸಾಮರ್ಥ್ಯಗಳು, ಆಸಕ್ತಿಗಳು ಮತ್ತು ಪ್ರತಿಭೆ ಒಂದೇ ಸಮಾನಾಗಿ ಇರಲ್ಲ ಅನ್ನುವಂಥದ್ದು. ಓಕೆ, ಅದಕ್ಕೆ ಪ್ರತಿಯೊಬ್ಬರು ಡಿಫ್ರೆಂಟು ಮತ್ತು ವಿಶೇಷ ಅಂತ. ನೆಕ್ಸ್ಟ್, ವಿಕಾಸದ ಆರಂಭವಾಗುವುದು ಈ ಹಂತದಿಂದ. ಯಾವ ಹಂತದಿಂದ ವಿಕಾಸದ ಆರಂಭ ಆಗ್ತದೆ? ಉತ್ತರ ಬಾಲ್ಯಾವಸ್ಥೆ, ಜನನ ಪೂರ್ವ, ಶೈಶವಾವಸ್ಥೆ, ಪೂರ್ವ ಬಾಲ್ಯಾವಸ್ಥೆ, ವಿಕಾಸದ ಆರಂಭ ಆಗೋದು ಯಾವ ಹಂತದಲ್ಲಿ ಅನ್ನೋದು ನಿಮಗೆ ಇರುವಂಥ ಪ್ರಶ್ನೆ. ಹಾಗಿದ್ರೆ ಯಾವ ಹಂತ ಅನ್ನೋದನ್ನು ಎಲ್ಲರೂ ಕಮೆಂಟ್ ಸೆಕ್ಷನ್ಗೆ ಹೇಳೋದನ್ನು ಮರಿಬೇಡಿ. ನೋಡೋಣ ಯಾವಾಗ ವಿಕಾಸದ ಹಂತ ಪ್ರಾರಂಭ ಆಗುತ್ತೆ. ಎಸ್, ಜನನ ಪೂರ್ವ, ಹುಟ್ಟೋದಕ್ಕಿಂತ ಮುಂಚೆನೇ ಮಗು ಹೊಟ್ಟೆಯಲ್ಲಿದ್ದಾಗಲೇ ವಿಕಾಸ ಪ್ರಾರಂಭ ಆಗಿರುತ್ತದೆ ಅನ್ನುವಂಥದ್ದು ಸರಿಯಾಗಿ ಇರುವಂಥ ಉತ್ತರ. ಮುಂದೆ, ಸೃಜನಶೀಲತೆಯು ಸಾಮಾನ್ಯವಾಗಿ ಸಂಬಂಧಪಟ್ಟಿರುವಂಥದ್ದು ಏನಕ್ಕೆ? ಊಹೆ, ಏಕಮುಖ ಚಿಂತನೆ, ಬಹುಮುಖ ಚಿಂತನೆ ಅಥವಾ ನಮೂನೆ? ಕ್ರಿಯೇಟಿವಿಟಿ ಅಂದರೆ ಇದರಲ್ಲಿ ಏನನ್ನು ನಾವು ಹೇಳಬಹುದು? ಯಾವುದಕ್ಕೆ ಕ್ರಿಯೇಟಿವ್ ಆಗಿ ಇದ್ದಾರೆ ಇವರು ಅಂತ ಹೇಳ್ತೀರಿ? ಅವ್ರು ಗೆಸ್ ಮಾಡ್ತಾರೆ ಅಂತನಾ, ಅಥವಾ ಒನ್ ವೇಲ್ ಥಿಂಕ್ ಮಾಡ್ತಾರೆ ಅಂತನಾ, ಅಥವಾ ಹಿ ಥಿಂಕ್ಸ್ ಇನ್ ಅ ಡಿಫ್ರೆಂಟ್ ವೇ ಅಂತನಾ, ಅಥವಾ ಆ ಟೈಪ್ಸ್ಗಳನ್ನು ಹೆಚ್ಚು ಯೋಚನೆ ಮಾಡ್ತಾರೆ ಅಂತ ಅವರು ಕ್ರಿಯೇಟಿವ್ ಆಗಿದ್ದಾರೆ ಅಂತ ಹೇಳ್ತೀರಾ? ಇಲ್ಲಿರೋದು ಎಲ್ಲ ಸರಿ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ, ಆದರೆ ಕನ್ಫ್ಯೂಸ್ ಆಗದೆ ಸರಿಯಾದ ಉತ್ತರವನ್ನು ಹೇಳೋದು ಮರಿಬೇಡಿ. ಹಾಗಿದ್ರೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಹುಮುಖ ಚಿಂತನೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಟೈಪ್ಸಲ್ಲಿ ವಿಚಾರಗಳನ್ನು ಮಾಡೋಕೆ ಶುರು ಮಾಡಿದಾಗ ನಮಗೆ ಏನು ಹಾಗಂದರೆ ಅಂತ ಗೊತ್ತಾಗ್ತದೆ. ನೆಕ್ಸ್ಟ್, ವಿದ್ಯಾರ್ಥಿಯು ವೈದ್ಯಕೀಯ ಪರೀಕ್ಷೆಯ ಪ್ರವೇಶದ ಪರೀಕ್ಷೆಯನ್ನು ಯಶಸ್ವಿಯಾಗಿಸೋದಕ್ಕೆ ಕಠಿಣ ಶ್ರಮ ವಹಿಸ್ತಾನೆ. ಇಲ್ಲಿ ವಿದ್ಯಾರ್ಥಿ ಹೊಂದಿರತಕ್ಕಂಥ ಪ್ರೇರಣೆ ಏನು? ಬಾಹ್ಯ ಪ್ರೇರಣೆ, ಆಂತರಿಕ ಪ್ರೇರಣೆ, ಪ್ರಾಯೋಗಿಕ ಪ್ರೇರಣೆ, ವೈಯಕ್ತಿಕ ಪ್ರೇರಣೆ? ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಸೀಟನ್ನು ತೊಗೊಳ್ಬೇಕು ಅಂತ ಹೇಳಿ ತುಂಬ ಹಾರ್ಡ್ ವರ್ಕನ್ನು ಮಾಡ್ತಾನೆ ಅಂತಾದರೆ ಅವನಿಗೆ ಇಲ್ಲಿ ಇರುವಂಥ ಪ್ರೇರಣೆ ಯಾರು? ಯಾರಾದರೂ ಹೊರಗ್ಲವ್ರು ಹೇಳಿದ್ದಾರಾ? ಅಥವಾ ಅವನಿಗೆ ಒಳಗಿಂದಾನೇ ನಾನು ಮೆಡಿಕಲ್ ಓದಬೇಕು ಅಂತಿದ್ಯಾ? ಅಥವಾ ಪ್ರಾಕ್ಟಿಕಲಿ ಎಲ್ಲರೂ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಓದ್ತಾರೆ ಹಾಗಾಗಿ ಓದಬೇಕು ಅಂತ ಓದ್ತಾನ? ಅಥವಾ ಪರ್ಸ್ನಲಿ ಇಲ್ಲ ನಾನು ಓದಲೇಬೇಕು ಅಂತ ಓದ್ತಾನ ಅನ್ನೋದು ನಿಮಗೆ ಪ್ರಶ್ನೆ. ಬಹುಶಃ ಇವತ್ತಿನ ಪರಿಸ್ಥಿತಿ ಹೇಗೆಂದರೆ ಇದು ಎಲ್ಲವೂ ಸರಿ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಪೇರೆಂಟ್ಸು ಪ್ರೆಷರ್ ಆಗ್ತಾರೆ, ಅವರಿಗೆ ಆ ಮೆಡಿಕಲ್ ಸೀಟಿಗೆ ಅವ್ರು ಓದಲೇಬೇಕಾಗಿದ್ದಿರ್ತದೆ. ಆದರೆ ಶಿಕ್ಷಣ ಅನ್ನುವಂಥದ್ದು ನೋಡಿ, ಆಂತರಿಕವಾಗಿ ನಮಗೆ ಅನಿಸ್ಬೇಕು, ನಾನು ಓದಬೇಕು, ನಾನು ಮಾಡಬೇಕು ಅಂತ ನಮಗೆ ಅನಿಸ್ಬೇಕು, ಆವಾಗ ಮಾತ್ರ ಶಿಕ್ಷಣ ಪೂರಕವಾಗಿರ್ತದೆ ಅಂತ. ಯಾ, ಮುಂದೆ, ಉತ್ತಮ ಪಠ್ಯಪುಸ್ತಕವು ಇದನ್ನು ತಡೀತದೆ. ಏನನ್ನು? ಆಯ್ಕೆಗಳು ಹೀಗಿದೆ: ಸಾಮಾಜಿಕ ಜವಾಬ್ದಾರಿಯನ್ನು ತಡೀತದೆ, ಲಿಂಗ ತಾರತಮ್ಯವನ್ನು ತಡೀತದೆ, ಲಿಂಗ ಪರಿಜ್ಞಾನವನ್ನು ತಡೀತದೆ, ಅಥವಾ ಲಿಂಗ ಸಮಾನತೆಯನ್ನು ತಡೀತದೆ. ಉತ್ತಮ ಪಠ್ಯಪುಸ್ತಕ ಏನು? ಒಂದು ಒಳ್ಳೆಯ ಪುಸ್ತಕ ಏನನ್ನು ಹೇಳುತ್ತೆ, ಏನನ್ನು ಮಾತಾಡುತ್ತೆ ಅನ್ನೋದು ನಿಮಗಿರುವಂಥ
ಪ್ರಶ್ನೆ. ಲಿಂಗ ತಾರತಮ್ಯ, ಲಿಂಗ ಪರಿಜ್ಞಾನ, ಲಿಂಗ ಸಮಾನತೆ, ಸಾಮಾಜಿಕ ಜವಾಬ್ದಾರಿ. ಉತ್ತಮ ಪಠ್ಯಪುಸ್ತಕ ನೋಡೋಣ. ಹಾಗಿದ್ರೆ ಉತ್ತರವನ್ನು ಎಲ್ಲ ಏನು ಉತ್ತರ ಕಳಿಸ್ತಾ ಇದ್ದೀರಿ? ಎಸ್, ಸರಿಯಾದ ಉತ್ತರ ಹೀಗಿದೆ. ಲಿಂಗ ತಾರತಮ್ಯ, ಯಾರು ಹೆಚ್ಚು ಅಥವಾ ಯಾರು ಕಡಿಮೆ ಅಂತಲ್ಲ, ಸಮಾನ ವೇತನ, ಸಮಾನ ಕೂಲಿ, ಸಮಾನ ಅವಕಾಶಗಳು, ಸಮಾನ ಶಿಕ್ಷಣವನ್ನು ಕೊಡಬೇಕು, ಸಮಾನ ಅವಕಾಶಗಳನ್ನು ಕೂಡ ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನು ಉತ್ತಮ ಪಠ್ಯಕ್ರಮ ಹೇಳಿಕೊಡುತ್ತದೆ. ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣ ಆಗುವಂಥ ಒಂದು ಅಂಶ ಏನು? ಮಕ್ಕಳಿಗೆ ನಾವು ಪಾಠ ಮಾಡ್ತೀವಿ ಬಟ್ ಅದು ಮಕ್ಕಳ ತಲೆಗೆ ಹೋಗಲ್ಲ, ಅಥವಾ ಮಕ್ಕಳಿಗೆ ಕಲಿಯೋದಕ್ಕೆ ಈ ವಿಚಾರ ಕಷ್ಟ ಆಗ್ತದೆ ಅಂತಂದರೆ ಏನದು ಅಂತ ಕೇಳೋದಾದರೆ, ಶಾಲಾ ಸೌಲಭ್ಯಗಳ ಕೊರತೆ, ಅಭಿಪ್ರೇರಣೆಯ ಕೊರತೆ, ಶಿಕ್ಷಕರ ಒತ್ತಡ, ಅಥವಾ ಶಾಲಾ ಪಠ್ಯಕ್ರಮ. ಇದರಲ್ಲಿ ಯಾವುದು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣ ಆಗ್ತದೆ, ಮಕ್ಕಳು ಕಲಿಯೋದಕ್ಕೆ ಕಷ್ಟ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಉತ್ತರ. ಏನು ಅವರಿಗೆ ಏನು ಸಮಸ್ಯೆ ಆಗಿರಬಹುದು? ಶಿಕ್ಷಕರ ಒತ್ತಡನ, ಅಥವಾ ಶಾಲಾ ಸೌಲಭ್ಯಗಳ ಕೊರತೆನ, ಶಾಲಾ ಪಠ್ಯಕ್ರಮಗಳ, ಅಥವಾ ಅಭಿಪ್ರೇರಣೆಯ ಕೊರತೆನ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಹೀಗಿದೆ. ಅಭಿಪ್ರೇರಣೆಯ ಕೊರತೆ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದೆ, ಕಲಿಕೆಗೆ ಅಗತ್ಯವಾದಂತಹ ಆಂತರಿಕ ಮೂಲಭೂತ ಅಂಶಗಳು ಏನು? ಒಳಗಿನಿಂದ ನಾವು ಕಲಿಬೇಕು ಅನ್ನೋದಕ್ಕೆ ನಮಗೆ ಒಳಗಿನಿಂದ ಬರಬೇಕಾದಂಥ ಅಂಶಗಳು ಏನು ಅನ್ನೋದನ್ನು ನೋಡಿದ್ರೆ, ಸಿದ್ಧತೆ ಅಥವಾ ಪರಿಪಕ್ವತೆ, ದೈಹಿಕ ಬೆಳವಣಿಗೆ ಅಥವಾ ಮನೋಧೋರಣೆ, ಮನೋಧೋರಣೆನ, ದೈಹಿಕ ಬೆಳವಣಿಗೆನ, ಪರಿಪಕ್ವತೆನ ಅಥವಾ ಸಿದ್ಧತೆನ ಅಂತ. ಕಲಿಕೆಗೆ ಅಗತ್ಯವಾದಂತಹ ಆಂತರಿಕ ಮೂಲಭೂತ ಅಂಶಗಳಿವು ಯಾವುದಿರಬಹುದು ನೋಡೋಣ ಎಲ್ಲರ ಉತ್ತರಗಳನ್ನು. ಹಾಗಿದ್ರೆ ಎಸ್, ಉತ್ತರ ಹೀಗಿದೆ, ಸಿದ್ಧತೆ. ಕಲಿಬೇಕು ಅಂತ ನಾವು ರೆಡಿ ಆಗಬೇಕು ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಸಮಸ್ಯಾ ಪರಿಹಾರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಳೋದಕ್ಕೆ ಶಿಕ್ಷಕರು ಒದಗಿಸುವಂಥ ಚಟುವಟಿಕೆಗಳು ಯಾವುದೆಲ್ಲ? ನಿಖರತೆ ಮತ್ತು ಸ್ಪಷ್ಟತೆನ ಒಳಗೊಂಡಿರಬೇಕು ಪಾಠ, ಟೀಚರ್ಸ್ ಪಾಠಗಳು ಸ್ಪಷ್ಟವಾಗಿ ಅಕ್ಯುರೇಟ್ ಆಗಿರಬೇಕು. ಬಾಯ್ಪಾಠ ಮಾಡೋ ರೀತಿ ಅಂದರೆ ಕಂಠಪಾಠ ಮಾಡುವಂತೆ ಗ್ರಹಿಸುವಂತೆ ಇರಬೇಕು. ಅಭ್ಯಾಸ ಮತ್ತು ಆಗಾಗ್ಗೆ ರೂಢಿ ಮಾಡಿಕೊಳ್ಳುವಂತೆ ಅಭ್ಯಾಸಗಳನ್ನು ನಾವು ಹೇಳಿಕೊಡಬೇಕು, ಅಥವಾ ವಿಚಾರಣೆ, ಕಾರಣೀಕರಿಸೋದು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳುವಂತೆ ನಮ್ಮ ಪಾಠ ಇರಬೇಕು. ಹೇಳಿ, ಹಾಗಿದ್ರೆ ನಿಮಗೇನನ್ಸುತ್ತೆ, ಸಮಸ್ಯಾ ಪರಿಹಾರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಳೋದಕ್ಕೆ ಶಿಕ್ಷಕರು ಯಾವ ರೀತಿಯ ಚಟುವಟಿಕೆಗಳನ್ನು ಕೊಡಬೇಕು? ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ವಿಚಾರಣೆ, ಕಾರಣೀಕರಿಸೋದು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳೋ ರೀತಿ ನಮ್ಮ ಹೋಮ್ವರ್ಕ್ಸ್ ಇರಬೇಕು ಅನ್ನುವಂಥದ್ದು. ಓಕೆ, ಕಾರ್ಯಕ್ರಮದ ಕೊನೆಗೆ ಎಷ್ಟು ಅಂಕಗಳು ಬಂತು ಅನ್ನೋದನ್ನು ಹೇಳೋದು ಮರಿಬೇಡಿ. ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ BEd CET ಓದ್ತಾ ಇರತಕ್ಕಂಥ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಹೀಗಿದೆ, ಓದಲು ಕಲಿಯಲು ಇದರಲ್ಲಿನ ಜ್ಞಾನಾತ್ಮಕ ಕೌಶಲ್ಯ, ಮಾನಸಿಕ ಪ್ರವೃತ್ತಿ ಅಗತ್ಯ ಇದೆ, ಆಲೋಚಿಸುವಂಥ ಸಾಮರ್ಥ್ಯ ಅಗತ್ಯ ಇದೆ, ಮಾತನಾಡೋದಕ್ಕೆ ಭಾಷೆ ಅಗತ್ಯ ಇದೆ, ಅಥವಾ ಭಾವನಾ ಶಕ್ತಿ ಅಗತ್ಯ ಇದೆ, ಓದೋದಕ್ಕೆ ಕಲಿಯೋದಕ್ಕೆ ಇದರಲ್ಲಿ ಜ್ಞಾನಾತ್ಮಕ ಕೌಶಲ್ಯ ಏನಿದೆ ಅನ್ನೋದನ್ನು ನೋಡೋದಾದರೆ, ಓದ್ತೀವಿ ಬರೀತೀವಿ, ಇದಕ್ಕೆ ತುಂಬಾ ಅಗತ್ಯವಾಗೋದೇನು ಅಂದರೆ, ಸಾಮಾನ್ಯ ಯಾವುದಾದ್ರೂ ಒಂದು ಭಾಷೆಯನ್ನು ಓದ್ತೀವಿ, ಅಥವಾ ಭಾಷೆ ಅಂತಲ್ಲ ಏನನ್ನಾದರೂ ಓದ್ತೀವಿ ಅಥವಾ ಏನನ್ನಾದರೂ ಕಲಿತೀವಿ ಅಂದರೆ ಇಲ್ಲಿ ಈ ಕೆಳಗಿನ ಆಯ್ಕೆಯಲ್ಲಿ ಒಂದು ತುಂಬ ಮುಖ್ಯ ಆಗ್ತದೆ, ಏನು ಅನ್ನೋದನ್ನು ನೋಡೋಣ. ಎಲ್ಲರೂ ಬೇರೆ ಬೇರೆ ಆಯ್ಕೆಗಳನ್ನು ಹೇಳ್ತಾ ಇದ್ದೀರಿ. ಕೆಲವರು ಉತ್ತರ ಆಯ್ಕೆ 1, ಕೆಲವರು ಉತ್ತರ ಆಯ್ಕೆ 2, ಕೆಲವರು ಉತ್ತರ ಆಯ್ಕೆ 3, ಅಡ್ಡಿಲ್ಲ 4 ಆಯ್ಕೆಗಳನ್ನು ಹೇಳಿದ್ದೀರಿ. ಮಾತನಾಡುವ ಭಾಷೆ, ಏನನ್ನಾದರೂ ನಾವು ಕಲಿತೀವಿ, ನಮಗೇನಾದರೂ ಕಲಿಸ್ಬೇಕು ಅಂದಾಗ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಪಾಠ ಮಾಡಬೇಕು, ನಮಗೆ ಮಾತನಾಡೋ ಭಾಷೆಯನ್ನು ಹೇಳಿಕೊಡಬೇಕು ಅಂತ. ಯಾ, ಮಗುವಿನ ಸಮಸ್ಯಾ ಪರಿಹಾರ ವರ್ತನೆ ವ್ಯಕ್ತ ಆಗೋದು ಹೇಗೆ? ಆಲೋಚನೆ ಮತ್ತು ಕಾರಣೀಕರಿಸೋದ್ರಿಂದ, ಜ್ಞಾನದ ವಿವಿಧ ಮೂಲಗಳನ್ನು ಪರಾಮರ್ಶಿಸೋದ್ರಿಂದ, ಯತ್ನ ಮತ್ತು ದೋಷ ವಿಧಾನದ ಪ್ರಯೋಗಗಳ ಮೂಲಕ, ಅಥವಾ ನಂಬಿಕಸ್ಥ ಶಿಕ್ಷಕರ ಸಹಾಯವನ್ನು ಪಡೆಯೋದ್ರಿಂದ. ಮಗುವಿನ ಸಮಸ್ಯಾ ಪರಿಹಾರ ವರ್ತನೆ ವ್ಯಕ್ತ ಆಗೋದು ಹೇಗೆ? ಮಗುವಿಗೇನೋ ಒಂದು ಸಮಸ್ಯೆ ಇದೆ, ಒಂದು ಏನನ್ನೋ ಕಲಿಯೋದ್ರಲ್ಲಿ ಅವ್ರಿಗೆ ಸಮಸ್ಯೆ ಇದೆ ಅಂತ ಅಂದರೆ, ಇದನ್ನು ಸಮಸ್ಯೆನ, ಈ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮಗು ಏನೆಲ್ಲ ಮಾಡಬಹುದು? ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ ಇದನ್ನು ಪರಿಹಾರ ಮಾಡಿಕೊಳ್ಳುತ್ತೆ ಮಗು.
ನೋಡಿ ಎಷ್ಟು ದೊಡ್ಡದಿದೆ ಸೆಂಟೆನ್ಸ್. ಜ್ಞಾನದ ವಿವಿಧ ಮೂಲಗಳನ್ನು ಪರಾಮರ್ಶಿಸೋದ್ರಿಂದ ಮಾಡಿಕೊಳ್ಬಹುದು, ಯತ್ನ ಮತ್ತು ದೋಷ ವಿಧಾನದ ಪ್ರಯೋಗಗಳ ಮೂಲಕ ಮಾಡಿಕೊಳ್ಳುತ್ತೆ. ಇಲ್ಲಾಂದರೆ ತುಂಬ ಒಳ್ಳೆಯ ಕ್ಲೋಸ್ ಆಗಿರತಕ್ಕಂಥ ಟೀಚರ್ಸ್ ಯಾರಿರ್ತಾರೆ, ಅದ್ಭುತವಾಗಿ ಪಾಠ ಮಾಡ್ತಾರೆ, ಹೀ ಅಥವಾ ಶಿ ಕ್ಯಾನ್ ಬಿ ಮೈ ಬೆಸ್ಟ್ ಫ್ರೆಂಡ್ ಅಂತ ಮಕ್ಕಳಿಗೆ ಯಾವಾಗ ಅನ್ನಿಸ್ತದೋ ಅವ್ರ ಹತ್ರ ಸಹಾಯ ಪಡೆಯೋದ್ರಿಂದ ಮಗುವಿನ ಸಮಸ್ಯೆ ಪರಿಹಾರ ಕಡಿಮೆ ಆಗಬಹುದು ಅಂತ ಇದೆ. ಏನು ಉತ್ತರ? ಯಾ, ಆಲೋಚನೆ ಮತ್ತು ಕಾರಣೀಕರಿಸೋ ಶಕ್ತಿಯಿಂದ ಮಗುವಿನ ಕಲಿಕೆಯಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ಅವರು ಓವರ್ಕಮ್ ಮಾಡಬಹುದು. ಸ್ನೇಹಿತರೆ, ಒಂದನ್ನಂತೂ ವಿಶೇಷವಾಗಿ ಈಗ ಟೀಚರ್ಸ್ ಆಗ್ತಾ ಇರೋ ಎಲ್ಲರೂ ನೋಟಿಸ್ ಮಾಡಿರಲೇಬೇಕು ಏನಂದರೆ, ಮಕ್ಕಳಿಗೆ ನಾವು ಹೇಗೆ ಪಾಠ ಮಾಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಜೊತೆಗೆ ಪಾಠದ ನಂತರವೂ ಕೂಡ ಮಕ್ಕಳೊಟ್ಟಿಗೆ ನಮ್ಮದೊಂದು ಅತ್ಯಂತ ಒಳ್ಳೆಯ ಪ್ರೀತಿಪೂರ್ವಕ ವಾತಾವರಣ ಸೃಷ್ಟಿಯಾಗಬೇಕು. ಸೊ ದಟ್ ಮಕ್ಕಳು ಪಾಠ ಮತ್ತು ನಮ್ಮನ್ನು ಯಾವತ್ತೂ ಮನಸ್ಸಿನಲ್ಲಿಟ್ಕೊಳ್ಳೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ಸೊ ಸಮಾಜವನ್ನು ರೆಡಿ ಮಾಡುವಂತಹ ನಾವುಗಳು ಸಮಾಜದಲ್ಲಿ ಕೌಶಲ್ಯಗಳನ್ನು ಜೊತೆಗೆ ನೈತಿಕತೆಯನ್ನು ಕೂಡ ಪಾಠ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಏನು ಅಂದರೆ ಮನೋಶೈಕ್ಷಣಿಕ ಪ್ರಶ್ನೆಗಳು ಎಲ್ರಿಗೂ ಖುಷಿ ಕೊಡ್ತು ಅಂತ ಭಾವಿಸ್ತೇನೆ. ಹೊಸಬರು ಡೋಂಟ್ ಫೋರ್ಗೆಟ್ ಟು ಸಬ್ಸ್ಕ್ರೈಬರ್ಸ್, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.